ನಮಸ್ಕಾರ ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ ನಾನು ರೂಪ ಇದೀಗ ವಾರ್ತೆಗಳ ವಿವರ ನೇಕಾರರು ಸೇವಾ ಸದನ ಆಪ್ ಮೂಲಕ ಸದುಪಯೋಗ ಪಡಿಸಿಕೊಂಡು ಸಹಾಯಧನ ಪಡೆಯಲು ತಿಪಟೂರು ಶಾಸಕ ಬಿಸಿ ನಾಗೇಶ್ ಮನವಿ ಮಾಡಿದ್ದಾರೆ ನೇಕಾರರು ಸೇವಾ ಸದನ ಆಪ್ ಮೂಲಕ ಸದುಪಯೋಗ ಪಡಿಸಿಕೊಂಡು ಸಹಾಯಧನ ಪಡೆಯಲು ಶಾಸಕ ಬಿಸಿ ನಾಗೇಶ್ ಮನವಿ ಮಾಡಿದ್ದಾರೆ ಕೋವಿಡ್-19 ಕೊರೋನಾ ಸಂಕಷ್ಟದಿಂದ ಜನರಿಗೆ ತೊಂದರೆಯಾಗಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನರಿಗೆ ಸಹಾಯ ಮಾಡಲು ಹಲವಾರು ಪ್ರಯತ್ನ ಪಡುತ್ತಿದ್ದು ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಸಂಕಷ್ಟದಲ್ಲಿರುವ ಎಲ್ಲ ನೇಕಾರರಿಗೂ 2000 ಸಹಾಯಧನ ಘೋಷಣೆ ಮಾಡಿದ್ದಾರೆ ಹಣ ಪಡೆದುಕೊಳ್ಳಲು ನೇಕಾರರು ಸೇವಾ ಸದನ ಆಪ್ ಮೂಲಕ ತಮ್ಮ ವಿವರಗಳನ್ನು ನೀಡಿ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಶಾಸಕ ಬಿಸಿ ನಾಗೇಶ್ ತಿಳಿಸಿದರು ತಮ್ಮ ಗೃಹ ಕಚೇರಿಯಲ್ಲಿ ಮಾತನಾಡಿದ ಶಾಸಕರು ಸೇವಾ ಸದನ ಆಪ್ ತುಂಬಾ ಸುಲಭವಾಗಿದ್ದು ನೇಕಾರರು ಮಧ್ಯವರ್ತಿಗಳ ಆಮಿಷಗಳಿಗೆ ಬಲಿಯಾಗಿ ಹಣ ಫೋಟೋ ವಿವರಗಳನ್ನು ನೀಡುವ ಬದಲು ನೀವೇ ಆಪ್ ಡೌನ್ಲೋಡ್ ಮಾಡಿಕೊಂಡು ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಿದ ಕೆಲವೇ ದಿನಗಳಲ್ಲಿ ಪರಿಶೀಲಿಸಿ ಹಣ ನೀಡಲಾಗುತ್ತದೆ ಮುಖ್ಯವಾಗಿ ಮನೆಯ ಆರ್ಆರ್ ನಂಬರ್ ಅನ್ನು ನಮೂದಿಸಬೇಕಾಗುತ್ತದೆ ಸುಳ್ಳು ಮಾಹಿತಿ ನೀಡಿ ಸಮಯ ವ್ಯರ್ಥ ಮಾಡಬೇಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿರುವ ನೇಕಾರರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಕೋವಿಡ್ ಕಾರಣದಿಂದ ಸಾಕಷ್ಟು ಜನಕ್ಕೆ ತೊಂದರೆ ಆಗಿರುವಂತದ್ದು ನಮಗೆ ನಿಮಗೆಲ್ಲರಿಗೂ ಗೊತ್ತಾಗಿದೆ ಆ ತೊಂದರೆಯ ಜನಕ್ಕೆ ಸಹಕರಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಾಕಷ್ಟು ಪ್ರಯತ್ನ ಮಾಡುತ್ತಿದೆ ನಮ್ಮ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನವರು ಎಲ್ಲಾ ನೇಕಾರರಿಗೂ ಸಹಕಾರ ಕೊಡಬೇಕು ಅಂತ ಹೇಳಿ 2000 ರೂಪಾಯಿ ಸಹಾಯಧನವನ್ನ ಗೌರವಧನವನ್ನು ಕೊಡುವಂತದ್ದು ಘೋಷಣೆ ಮಾಡಿದ್ರು ಅದನ್ನು ತಗಬೇಕು ಅನ್ನೋದಾದರೆ ನಾವೆಲ್ಲರೂ ಸೇವಾ ಸದನ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಫಿಲ್ಅಪ್ ಮಾಡಬೇಕು ಆ್ಯಪ್ ತುಂಬ ಈಸಿ ಆಗಿದೆ ಸೋಮವಾರ ಅಥವಾ ಮಂಗಳವಾರ ಆ್ಯಪ್ ಓಪನ್ ಆಗುತ್ತೆ ಯಾವುದೇ ವ್ಯಕ್ತಿಗಳು ಅಪ್ಲಿಕೇಶನ್ ಕೊಡಿ ಫೋಟೋ ಕೊಡಿ ದುಡ್ಡು ಕೊಡಿ 25 ರೂಪಾಯಿ ಅಂದರೆ ಕೊಡೋಕ್ಕೆ ಹೋಗಬೇಡಿ ತಾವು ತಾವೇ ಆ್ಯಪನ್ನು ಓಪನ್ ಮಾಡ್ಕೊಂಡು ಅದರಲ್ಲಿ ಅಪ್ಲೈ ಮಾಡಿ ಅಪ್ಲೈ ಮಾಡಿದ ಕೆಲವೇ ದಿನದಲ್ಲಿ ಅದನ್ನು ವೆರಿಫೈ ಮಾಡಿ ಕಳಿಸುವಂಥ ಪ್ರಯತ್ನ ಮಾಡ್ತಾರೆ ಆ್ಯಪ್ಗೆ ಇನ್ನೊಂದು ವಸ್ತು ನಿಮ್ಗೆ ಬೇಕಾಗಬಹುದು ಅಂದರೆ ನೀವು ಕೆಲಸ ಮಾಡುವಂಥ ಮನೆಯ ಯಾವಲ್ಲಿ ಪವರ್ ಲೂಮ್ ಇದೆ ಅವರ ಮನೆಯ ಆರ್ಆರ್ ನಂಬರ್ ಬೇಕಾಗುತ್ತೆ ಅದಕ್ಕೋಸ್ಕರ ಆ ಕೆಇಬಿಯ ಆರ್ಆರ್ ನಂಬರ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಿ ಸುಳ್ಳು ಫಿಲಪ್ ಮಾಡೋಕ್ಕೆ ಹೋಗಬೇಡಿ ಯಾಕೆಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಯಾರು ಪ್ರಾಮಾಣಿಕವಾಗಿ ಹ್ಯಾಂಡ್ಲೂಮ್ಗಳಲ್ಲಿ ಕೆಲಸ ಪವರ್ಲೂಮ್ ಹ್ಯಾಂಡ್ಲೂಮಲ್ಲಿ ಕೆಲಸ ಮಾಡ್ತಿದ್ರ ಅವರೆಲ್ಲರೂ ಈ ಪ್ರಯತ್ನ ಮಾಡಿ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ನಿಮ್ಮೆಲ್ಲ ಪ್ರಾರ್ಥನೆ ಮೊಳಕಾಲ್ಮೂರು ತಾಲೂಕಿನಲ್ಲಿ ಆಂಬ್ಯುಲೆನ್ಸ್ ಸರಿ ಇಲ್ಲ ಎಂದು ಸಬೂಬು ಹೇಳಿ ಬಡವರ ಜೀವನದ ಜೊತೆ ಆಟವಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ ಮೊಳಕಾಲ್ಮೂರು ತಾಲೂಕು ತೀರಾ ಹಿಂದುಳಿದ ಮತ್ತು ಬಡ ಜನತೆಯನ್ನೇ ಹೆಚ್ಚಾಗಿ ಹೊಂದಿದ್ದು ಕೂಲಿಯನ್ನೇ ಆಧರಿಸಿ ಜೀವನ ನಡೆಸುವ ತಾಲೂಕಿನಲ್ಲಿ ಯಾವುದಾದರೂ ಕಾಯಿಲೆ ಅಥವಾ ಅಪಘಾತ ಸಂಭವಿಸಿ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಹೆಚ್ಚು ಹಣ ವ್ಯಯ ಮಾಡಲಾಗದೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಬಂದರೆ ಇಲ್ಲಿನ ವೈದ್ಯರು ಮತ್ತು ಅಧಿಕಾರಿಗಳು ಆಂಬ್ಯುಲೆನ್ಸ್ ಇಲ್ಲ ರಿಪೇರಿ ಹೋಗಿದೆ ಎಂದು ಸಬೂಬು ಹೇಳಿ ಬಡವರ ಜೀವನದ ಜೊತೆ ಆಟವಾಡುತ್ತಿದ್ದಾರೆ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಿಂದಲೇ ಶಾಸಕರಾಗಿ ಆಯ್ಕೆಯಾಗಿ ಆರೋಗ್ಯ ಸಚಿವರಾದ ಶ್ರೀರಾಮುಲು ಅವರ ಸ್ವಕ್ಷೇತ್ರದಲ್ಲೇ ಆಸ್ಪತ್ರೆಯು ಅವ್ಯವಸ್ಥೆಯಾಗಿ ಇರುವುದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿಯೇ ತಾಲೂಕಿನ ರಾಯಪುರದ ರಾಜ್ಯ ಹೆದ್ದಾರಿ 19ರಲ್ಲಿ ಮರ್ಲಹಳ್ಳಿ ಗ್ರಾಮಕ್ಕೆ ಸೇರಿದ ರಾಜು ಈರಣ್ಣ ಎಂಬುವರ ದ್ವಿಚಕ್ರ ವಾಹನವು ಅಪಘಾತ ಸಂಭವಿಸಿ ಸಾರ್ವಜನಿಕ ಆಸ್ಪತ್ರೆಗೆ ಬಂದಿದ್ದು ಅವರ ಸ್ಥಿತಿ ಚಿಂತಾಜನಕವಾಗಿದ್ದರೂ ಸಹ ಸಮಯಕ್ಕೆ ಸರಿಯಾಗಿ ಆಂಬ್ಯುಲೆನ್ಸ್ ಇಲ್ಲದೆ ಇರುವುದು ತಾಲೂಕಿನ ಆರೋಗ್ಯಾಧಿಕಾರಿಗಳ ನಿರ್ಲಕ್ಷ್ಯತನದ ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡಿಯಾಗಿದೆ ಈ ಸಂದರ್ಭದಲ್ಲಿ ಅಪಘಾತಕ್ಕೀಡಾದವರ ಸಂಬಂಧಿಗಳು ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ತರಾಟೆಗೆ ತೆಗೆದುಕೊಂಡರು 108 ಆಂಬ್ಯುಲೆನ್ಸ್ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಇದರ ಇಲಾಖೆಯೇ ಬೇರೆ ಇದೆ 108 ಆಂಬ್ಯುಲೆನ್ಸ್ ಸಿಬ್ಬಂದಿಯು ಸರಿಯಾಗಿ ಕೆಲಸಕ್ಕೆ ಹಾಜರಾಗುತ್ತಿಲ್ಲ ಆಸ್ಪತ್ರೆ ಆಂಬ್ಯುಲೆನ್ಸ್ ವಾಹನ ರಿಪೇರಿ ಬಂದ ಕಾರಣ ಅದನ್ನು ಸರಿಪಡಿಸಿ ಸಾರ್ವಜನಿಕರ ಅನುಕೂಲಕ್ಕೆ ನೀಡಲಾಗುತ್ತದೆ ಇದು ಸತತವಾಗಿ ಮಳಕಲ್ಮೂರಿನಲ್ಲಿ ಈ ಆಸ್ಪತ್ರೆ ಅನಬರನೇ ಇರೋದು ಹಿಂಗೆ ಈ ನಮ್ಮ ದುರದೃಷ್ಟಕ್ಕೆ ನಮ್ಮ ಕ್ಷೇತ್ರದ ಶಾಸಕರೇ ಆರೋಗ್ಯ ಮಂತ್ರಿಗಳಾದರೂ ಸಹ ನಮ್ಮ ಆಸ್ಪತ್ರೆದು ಹಣೆಬರ ಚೇಂಜ್ ಆಗ್ತಾ ಇಲ್ಲ 108 ಹೊಸ ಗಾಡಿ ಬರುತ್ತೆ ಅಂತೇಳಿ 6 ತಿಂಗಳಿಂದನೂ ಹೇಳ್ತಾನೆ ಇದ್ದಾರೆ ಅವು ಮೂಲೆಗೆ ಬೀಳ್ತಾನೆ ಇದ್ದಾವೆ ಲಘುಮುಖ ಗಾಡಿಯನ್ನು ಎಲ್ಲದಕ್ಕೂ ಉಪಯೋಗಿಸ್ತಾರೆ ಅದರಲ್ಲಿ ಒಂದು ಗಾಡಿಯಲ್ಲಿ ಇಬ್ಬಿಬ್ಬರಿಗೆ ಮೂವರಿಗೆ ಹಾಕ್ಕೊಂಡೋಗೋ ಪರಿಸ್ಥಿತಿ ಬಳ್ಳಾರಿಗೆ ಐತೆ ಭಾಳ ತೊಂದರೆಯಲ್ಲಿದೆ
ಆರೋಗ್ಯ ಸಚಿವರು ಈ ಕಡೆ ಸ್ವಲ್ಪ ಗಮನ ಹರಿಸಬೇಕು ಅಷ್ಟೇ ಅವರು ಏನಾಗಲಿ ಅವರು ಬಡವರಾಗಲಿ ಅವರ ಹತ್ರ ಇರ್ತದೋ ಇಲ್ಲೋ ಗೊತ್ತಿಲ್ಲ ಸುಮ್ಮನೆ ಬಳ್ಳಾರಿಗೆ ಬಂದ ಅಷ್ಟೇ ಪ್ರತಿಯೊಂದಕ್ಕೂ ಸ್ಟೇಟ್ಮೆಂಟ್ ಕೊಡೋದು ಶಾಸಕರು ಇದರ ಬಗ್ಗೆ ಅತಿ ಹೆಚ್ಚಿನವಾಗಿ ಗಮನ ಹರಿಸಬೇಕು ಸುಮ್ಮನೆ ಬರೋದು ಇಲ್ಲಿ ನೋಡ್ಕೊಂತ ಹೋಗ್ತಿರೋದಾಗ್ತಿದ್ರೆ ಏನು ಕೆಲಸ ಆಗ್ತಿಲ್ಲ ಹಾಸ್ಪಿಟಲ್ ಅಲ್ಲಿ ಸೆಲ್ಫಿ ಇಲ್ಲೆಲ್ಲ ಬಂದಡಿಗೆ ಸುಮ್ಮನೆ ಸೆಲ್ಫಿ ತಕ್ಕಣ ಒಂದು ರಾಜಕೀಯ ಆಗಿತ್ತು ಅಷ್ಟೇ ಬಿಟ್ರೆ ಏನು ಸಮಸ್ಯೆ ಬಗೆಹರಿತಲ್ಲ ಹಾಸ್ಪಿಟಲ್ ಆರು ತಿಂಗಳಿಗೊಂದ್ಸರಿ ಆಂಬುಲೆನ್ಸ್ ರಿಪೇರಿಗೆ ಅಂತೇಳಿ ಬಿಲ್ಲುಗಳು ಒಂದು ಹಾಕ್ತಿದ್ದೇವೆ ಅವ್ರು ರಿಪೇರಿ ಆಗಿ ಗಾಡಿಗಳು ಮಾತ್ರ ಕಾಣ್ತಿಲ್ಲ 108 ಅಸಲು ರೋಡ್ ಮೇಲೆ ಕಾಣ್ತಿಲ್ಲ ಮಲ್ಕಮ್ಮ ಸುತ್ತಮುತ್ತನು ಫೋನ್ ಮಾಡಿದ್ರೆ ಬರೇ ರಿಪೇರಿ ಇಲ್ಲ ಡ್ರೈವರ್ ಇಲ್ಲ ಅದು ಏನೇ ಹೊಸದಾಗಿ ಇವಾಗ ಹೊಸ ಒಂದು ಹೇಳ್ತಿದ್ದಾರೆ ಡಾಕ್ಟರ್ ನಾಲ್ಕು ದಿನ ಆದ್ಮೇಲೆ ಅವ್ರು ರೆಸ್ಟ್ ಬೇ ಅಂತೆ ರೆಸ್ಟಿನ ಟೈಮಲ್ಲಿ ಏನಾದರೂ ಆಕ್ಸಿಡೆಂಟ್ ಆಗಿ ಏನಾದರೂ ಆಂಬುಲೆನ್ಸ್ ಬೇಕಂದ್ರೆ ಜನ ಏನು ಪರಿಸ್ಥಿತಿ ಅವ್ರು ಒಂದು ಬೋರ್ಡ್ ಹಾಕ್ಬೇಕು 24x7 ಅಂತ ಹಾಕಿದ್ರೆ ಅದನ್ನ ಚೇಂಜ್ ಮಾಡ್ಬೇಕು ಫಸ್ಟ್ ನಾಲ್ಕು ದಿನಕ್ಕೊಂದ್ಸರಿ ಡ್ರೈವರ್ ಇರಲ್ಲ ಅಂದ್ರೆ ಬೋರ್ಡ್ ಹಾಕ್ಬೇಕು ಆಮೇಲೆ ಜನಗಳಿಗೆ ಅರ್ಥ ಆಗುತ್ತೆ ಇದ್ರ ಬಗ್ಗೆ ಶಾಸಕರು ಗಮನ ಹರಿಸಬೇಕು ಅಂತ ಹೇಳಿ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಪಾಲಾಕ್ಷರ್ ಅವರು ಮಾತನಾಡಿ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿರುವಂತಹ ಆಂಬ್ಯುಲೆನ್ಸ್ ವಾಹನವು ರಿಪೇರಿ ಬಂದಿರುವುದರಿಂದ ಅದನ್ನು ಕೂಡಲೇ ಸರಿಪಡಿಸಿಕೊಡುತ್ತೇನೆ ಸಾರ್ವಜನಿಕ ಆಸ್ಪತ್ರೆಗೆ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೊಸ ವಾಹನಕ್ಕಾಗಿ ಲಿಖಿತ ಪೂರ್ವಕವಾಗಿ ಮನವಿ ನೀಡಿದ್ದೇನೆ ಈ ಸಂದರ್ಭದಲ್ಲಿ ಓಬಣ್ಣ ರಫಿ ಮರ್ಲಹಳ್ಳಿ ಬೋರಯ್ಯ ಪಾಲಯ್ಯ ಈರಣ್ಣ ರಮೇಶ್ ಬೋರಯ್ಯ ಹಾಗೂ ಆಸ್ಪತ್ರೆಯ ರೋಗಿಗಳು ಉಪಸ್ಥಿತರಿದ್ದರು ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷರು ಕೊರೋನಾದಿಂದಾಗಿ ಜನತೆಗೆ ಗಿಫ್ಟ್ ನೀಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷರು ಕೊರೋನಾದಿಂದಾಗಿ ಜನತೆಗೆ ಗಿಫ್ಟ್ ನೀಡಿದ್ದಾರೆ ವಕ್ಫ್ ಬೋರ್ಡ್ಗೆ ಸೇರಿದ ಅಂಗಡಿಗಳಿಗೆ 2 ತಿಂಗಳ ಬಾಡಿಗೆ ಮನ್ನಾ ಮಾಡಿದ್ದು ಸುಮಾರು 5 ಲಕ್ಷ ರೂಪಾಯಿಗಳ ಮೊತ್ತ ಮನ್ನಾ ಮಾಡಿದಂತಾಗಿದೆ ಎಂದು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಇಂತಿಯಾಸ್ ಪಾಷಾ ಮಾಹಿತಿ ನೀಡಿದರು ಲಾಕ್ಡೌನ್ ಸಮಯದಲ್ಲಿ ಅಗತ್ಯ ವಸ್ತುಗಳಾದ ಹಾಲು ಹಣ್ಣು ತರಕಾರಿ ಮೆಡಿಕಲ್ ಬಿಟ್ಟರೆ ಬೇರೆ ಯಾವುದೇ ಅಂಗಡಿ ಮುಂಗಟ್ಟುಗಳನ್ನು ತೆರೆದಿಲ್ಲ ಹಾಗಾಗಿ ಜಿಲ್ಲಾ ವಕ್ಫ್ ಬೋರ್ಡ್ ಈ ರೀತಿಯ ನಿರ್ಧಾರ ತೆಗೆದುಕೊಂಡಿದ್ದು ಎಲ್ಲರೂ ಒಪ್ಪಿಗೆ ಸೂಚಿಸಿದ್ದಾರೆ ಎಂದರು ಕೆಲಸ ನಾವು ಡಿಸ್ಟ್ರಿಕ್ಟ್ ಚೇರ್ಮನ್ ಆಗಿರೋದ್ರಿಂದ ಅಲ್ಲಿ ಕೆಲಸ ಮಾಡಿ ಎಲ್ಲ ಯಾವ ತರ ರಾಜ್ಯದಲ್ಲಿ ಸರ್ಕಾರ ಒಂದು ಆದೇಶ ಮಾಡಿಕೊಂಡು ಸಿಸ್ಟಮ್ಯಾಟಿಕ್ ಇಂದಾನೆ ಮಾಡ್ಬೇಕಂದ್ಬಿಟ್ಟು ಅದೇ ತರ ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಇನ್ನು ಸುಮಾರು ನಮ್ಮ ಜಿಲ್ಲೆಯಲ್ಲಿ ನಾವು ಇನ್ನೂ ಬೇರೆ ಕಡೆ ಎಲ್ಲ ಹೋಗ್ಬೇಕಾಗಿರ್ತದೆ ಅದನ್ನು ನೆಕ್ಸ್ಟು ನಾನು ಎಲ್ಲ ಕಡೆ ಹೋಗಿ ಮಾಡ್ಕೊಂಡು ಮತ್ತು ಈ 2 ತಿಂಗಳಿಂದ ಸುಮಾರು ನಮ್ಮ ತಾಲೂಕಲ್ಲಿ ಜಮಾತ್ ಅಲಿ ಇಸ್ಲಾಮಿಂದ ಸುಮಾರು ಒಂದು 50-55 ಅಂಗಡಿಗಳಿವೆ 2.5 ತಿಂಗಳಿಂದ ಏನು ಯಾರಿಗೂ ಬಿಸ್ನೆಸ್ ಇಲ್ದಿರ ಎಲ್ಲ ಅಂಗಡಿಗಳೆಲ್ಲ ಕ್ಲೋಸ್ ಮಾಡಿದ್ವಿ ಸುಮಾರು ಅವ್ರಿಗೆ ತೊಂದರೆ ಆಗಿರೋದ್ರಿಂದ ನಾನು ನಿನ್ನೆ ಮುಖಂಡರು ಇದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ತೀರ್ಮಾನ ತಗೊಂಡು ಅವ್ರಿಗೆ 5 ಲಕ್ಷ ರೂಪಾಯಿ ಹಣವನ್ನು 2 ತಿಂಗಳ ಬಾಡಿಗೆ ವಿನಾಯಿತಿ ಮಾಡಿಸಿದ್ದೀನಿ ನಿನ್ನೆ ಸರ್ ಎಲ್ಲ 2 ತಿಂಗಳಿಗೆ ಸೊ ಎಲ್ಲ ನಮ್ಮ ಕಮಿಟಿದಲ್ಲಿ 23 ಲಕ್ಷ ಚಿಲ್ಲರೆ ನಮ್ಮ ಲಾಸ್ಟ್ ಹಳೆ ಚೇರ್ಮನ್ ರಫಿಯುಲ್ಲಾ ಅವ್ರು ಇದ್ರಲ್ಲ ಪೀರಿಯಡ್ದಲ್ಲಿ ಒಂದೊಂದು ಅಂಗಡಿದು 1 ವರ್ಷ 2 ವರ್ಷ 3 ವರ್ಷ ಆ ಥರ ಬಾಡಿಗೆ ಪೆಂಡಿಂಗ್ ಇರೋದ್ರಿಂದ 23 ಲಕ್ಷ ಚಿಲ್ಲರೆ ಬಾಡಿಗೆಯನ್ನು ಪೆಂಡಿಂಗ್ ಇತ್ತು ನಾವು ಅದರಲ್ಲಿ 3,70,000 ಈ 8 ದಿನದಲ್ಲಿ ನಾವು ಕಲೆಕ್ಟ್ ಮಾಡಿದ್ದೀವಿ 2 ತಿಂಗಳ ಬಾಡಿಗೆ ವಿನಾಯಿತಿ ಮಾಡಿದ್ದೀವಿ ಒಂದು 5 ಲಕ್ಷ ಇನ್ನು ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳಾದ ಜಿಯಾವುಲ್ಲಾ ಮುಜಾಮಿಲ್ ಸೇರಿದಂತೆ ಇತರರು ಹಾಜರಿದ್ದರು ಎನ್ ಸತೀಶ್ ಈ ಡಿಜಿಟಲ್ ನ್ಯೂಸ್ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿಯಲ್ಲಿ ಡಿವೈಎಸ್ಪಿ ರವಿಶಂಕರ್ ಅವರು ಪೊಲೀಸ್ ಸಿಬ್ಬಂದಿಯ ಸಭೆ ನಡೆಸಿ ಅಪರಾಧ ಪ್ರಕರಣಗಳನ್ನು ನಿಯಂತ್ರಿಸಬೇಕೆಂದು ಸೂಚಿಸಿದರು ಹೊಸ ತಂತ್ರಜ್ಞಾನದಿಂದ ರೂಪುಗೊಂಡ ಸಬಂಬಿ ಎಂಬುವ ಆಪ್ ಮೂಲಕ ಸಂರಕ್ಷಣೆಯ ಪದ್ಧತಿಯ ಬಗ್ಗೆ ಪೊಲೀಸ್ ಪೇದೆಗಳಿಗೆ ಬೀಟ್ ನಿರ್ವಹಿಸುವ ಬಗ್ಗೆ ತರಬೇತಿ ನೀಡಲಾಯಿತು ರಾತ್ರಿ ವೇಳೆ ಗಸ್ತು ಚುರುಕುಗೊಳಿಸುವ ಹಾಗೂ ಅಪರಾಧಿಗಳ ಪತ್ತೆ ಹಚ್ಚಲು ಗ್ರಾಮೀಣ ಪ್ರದೇಶದ ಹಳ್ಳಿಗಳಿಗೆ ಬಿಗಿ ಗಸ್ತು ನಿರ್ವಹಣೆ ಅಪರಾಧಗಳ ತಡೆಗಟ್ಟುವುದರ ಬಗ್ಗೆ ಡಿವೈಎಸ್ಪಿ ರವಿಶಂಕರ್ ಅವರ ನೇತೃತ್ವದಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬಾಗೇಪಲ್ಲಿ ಪಾತಪಾಳ್ಯ ಹಾಗೂ ಚೇಳೂರು ಪೊಲೀಸ್ ಠಾಣೆ ಸಿಬ್ಬಂದಿಗೆ ಹೊಸ ತಂತ್ರಜ್ಞಾನದಿಂದ ಕೂಡಿರುವ ಸಬಾಂಬಿ ಎಂಬುವ ಆಪ್ ಮೂಲಕ ಭದ್ರತೆ ತರಬೇತಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಡಿವೈಎಸ್ಪಿ ರವಿಶಂಕರ್ ಅವರು ಇದರಿಂದ ಜಿಲ್ಲೆಯಲ್ಲಿ ಕಳ್ಳತನದ ಪ್ರಕರಣಗಳು ಕಡಿಮೆ ಆಗಲಿವೆ ರಾತ್ರಿ ವೇಳೆಯ ಗಸ್ತು ವ್ಯವಸ್ಥೆಗೆ ಪರಿಣಾಮಕಾರಿಯಾಗಿರುತ್ತದೆ ಹಾಗೂ ಉತ್ತಮವಾಗಿರುತ್ತದೆ ಸಿಬ್ಬಂದಿ ಗಸ್ತು ಮಾಡಿರುವುದರ ಬಗ್ಗೆ ಕ್ಷಣಾರ್ಧದಲ್ಲಿ ತಿಳಿಯಬಹುದಾಗಿದೆ ರೋಗಿ ಆಸಾಮಿಗಳ ಚಲನವಲನದ ಮೇಲೂ ಸಹ ಸೂಕ್ತ ನಿಗಾ ವಹಿಸಲು ಅನುಕೂಲವಾಗಿರುತ್ತದೆ ಎಂದು ತಿಳಿಸಿದರು
ಇನ್ನು ಈ ವೇಳೆಯಲ್ಲಿ ಮಾತನಾಡಿದ ಆರಕ್ಷಕ ವೃತ್ತ ನಿರೀಕ್ಷಕರಾದ ನಯಾಸ್ ಬೇಗ್ರವರು ಈ ಸಬಾವು ಎಂಬುವ ಆಪ್ ಮೂಲಕ ತಂತ್ರಜ್ಞಾನದಿಂದ ಮೂಡಿ ಬಂದಿದೆ. ಅಪರಾಧಗಳನ್ನು ತಡೆಯಲು ಇದು ಒಂದು ಬ್ರಹ್ಮಾಸ್ತ್ರವಾಗಿ ಕಾರ್ಯನಿರ್ವಹಿಸಲಿದೆ. ಮುಖ್ಯವಾಗಿ ಬಿಟ್ ಪ್ರದೇಶಗಳ ಮನೆಗಳಿಗೆ ಕ್ಯೂಆರ್ ಸ್ಕ್ಯಾನ್ ಅಳವಡಿಸಲಾಗುವುದು. ಸ್ಕ್ಯಾನ್ ಮಾಡಿದ ತಕ್ಷಣ ಕ್ಯೂಆರ್ ಕೋಡ್ ನಿಂದ ಮಾಹಿತಿ ಮನೆ ಮಾಲೀಕರಿಗೆ ಮತ್ತು ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿರುವ ವೈರ್ಲೆಸ್ ಕಂಟ್ರೋಲ್ ರೂಮ್ಗೆ ಲಭ್ಯವಾಗುತ್ತದೆ. ಸದರಿ ಬಿಟ್ ಕಾನ್ಸ್ಟೇಬಲ್ ಇರುವ ಹಾಗೂ ಹೋಗುತ್ತಿರುವ ಸ್ಥಳದ ಟ್ರ್ಯಾಕ್ ಸಹ ತಿಳಿಯುತ್ತದೆ. ಈ ಪದ್ಧತಿಯಿಂದ ಬಿಟ್ ಪೊಲೀಸರು ತಮ್ಮ ಸರಹದ್ದಿನ ರೂಟ್ನಲ್ಲಿ ಖುದ್ದು ಹಾಜರಿರಲೇಬೇಕಾಗುತ್ತದೆ. ಸಬೂಬು ಹೇಳಿ ತಪ್ಪಿಸಿಕೊಳ್ಳಲು ಸಾಧ್ಯವಿರಲ್ಲ. ಇದರಿಂದ ಕರ್ತವ್ಯ ಸಾಮರ್ಥ್ಯ ಹೆಚ್ಚಾಗಿ ಪರಿಣಾಮಕಾರಿಯಾಗಿ ಬೀಟ್ ಮತ್ತು ಪೆಟ್ರೋಲಿಂಗ್ ಮಾಡಿ ಅಪರಾಧ ಪ್ರಕರಣಗಳನ್ನು ತಡೆಗಟ್ಟಲು ಸಾಧ್ಯವಾಗುತ್ತದೆ. ಈ ತರಬೇತಿ ಕಾರ್ಯಕ್ರಮದಲ್ಲಿ ಬಾಗೇಪಲ್ಲಿ ಠಾಣೆ ಪಿಎಸ್ಐ ಸುನೀಲ್ ಕುಮಾರ್, ಪಾತಪಾಳ್ಯ ಠಾಣೆ ಪಿಎಸ್ಐ ರತ್ನಯ್ಯ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಸುಬ್ಬು, ಈಡಿಸ್ಟರ್ ನ್ಯೂಸ್, ಬಾಗೇಪಲ್ಲಿಯೇ. ಅರಸೀಕೆರೆಯಲ್ಲಿ ಮಟನ್ ಮಾರ್ಕೆಟ್ ಅಂಗಡಿಗಳ ಮೇಲೆ ಅನಿಮಲ್ ವೆಲ್ಫೇರ್ ಆಫ್ ಇಂಡಿಯಾ ತಂಡವು ದಾಳಿ ಮಾಡಿ 3 ಹಸು 3 ಎಮ್ಮೆ 6 ಕರುಗಳನ್ನು ರಕ್ಷಿಸಿತು. ಸಾರ್ವಜನಿಕರ ದೂರಿನ ಮೇರೆಗೆ ಇಂದು ಅನಿಮಲ್ ವೆಲ್ಫೇರ್ ಆಫ್ ಇಂಡಿಯಾ ಇವರಿಂದ ಮಟನ್ ಮಾರ್ಕೆಟ್ ಮಾಂಸ ಮಾರಾಟ ಮಳಿಗೆಯಲ್ಲಿ ತಪಾಸಣೆ ನಡೆಸಿದರು. ಈ ಸಂದರ್ಭದಲ್ಲಿ ಗೋಮಾಂಸ ದೊರೆತಿದ್ದು 3 ಎಮ್ಮೆ 3 ಹಸು 6 ಕರು ಮತ್ತು 1 ಜರ್ಸಿ ಹಸುವನ್ನು ರಕ್ಷಿಸಲಾಗಿದೆ. ಅರಸೀಕೆರೆ ನಗರದ ಪೊಲೀಸರು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸಾರ್ವಜನಿಕ ದೂರಿನ ಆಧಾರದ ಮೇಲೆ ಸ್ಥಳೀಯ ಪೊಲೀಸ್ ಸಹಕಾರದೊಂದಿಗೆ ನಾವು ಮಾಂಸದ ಅಂಗಡಿಗಳಿಗೆ ದಿಢೀರ್ ತಪಾಸಣೆ ಮಾಡಿ ಅಂಗಡಿ ಮಾಲೀಕರಾದ ಶವಾಜ್, ಅಫ್ರೋಜ್ ರೆಹಮಾನ್ ಹಾಗೂ ಇತರರನ್ನು ಬಂಧಿಸಿ ಇವರ ವಿರುದ್ಧ ಮೊಕದ್ದಮೆ ದಾಖಲಿಸಲಾಗಿದೆ. ರಾಜ್ಯದಲ್ಲಿ ಕುರಿ, ಹಾಲು, ಮೇಕೆ ಮಾಂಸದ ಜೊತೆ ಗೋಮಾಂಸವನ್ನು ಸೇರಿಸಿ ಮಾರಾಟ ಮಾಡುವ ಜಾಲ ಇದೆ. ಸಾರ್ವಜನಿಕರು ಅನಾಮಧೇಯ ಕಸಾಯಿ ಖಾನೆಗಳ ಬಗ್ಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕೆಂದು ತಿಳಿಸಿದರು. And spoke to the police about this problem. We gave a complaint, and in some time around 10 o'clock we left with the police to check out the various angdis in mutton market, and in 4 of them we have found that live cut cows were there inside, and inside 2 of the angdis even karu was available. Some were cut and some were live, and just next to these slaughterhouse angdis there was also almost 6-7 cows and buffaloes were tied up over there for future cutting. So it is very shocking to see that openly like this this is operating under the watch of. ಸಂದರ್ಭದಲ್ಲಿ ಪ್ರಾಣಿ ದಯಾ ಸಂಘದ ರಮೇಶ್, ಪತ್ರಕರ್ತೆ ವಿಜಯಲಕ್ಷ್ಮಿ ಶಿವರು, ನಗರ ಸರ್ಕಲ್ ಇನ್ಸ್ಪೆಕ್ಟರ್ ಚಂದ್ರಶೇಖರಯ್ಯ ಹಾಗೂ ನಗರಸಭೆ ಸಿಬ್ಬಂದಿ ಉಪಸ್ಥಿತರಿದ್ದರು. ನವೀನ್ ಕುಮಾರ್, ಈಡಿಸ್ಟರ್ ನ್ಯೂಸ್, ಅರಸೀಕೆರೆ. ಗುಬ್ಬಿ ತಾಲೂಕಿನ ಮಾರಶೆಟ್ಟಿ ಹಳ್ಳಿ ಮೀಸಲು ಅರಣ್ಯ ಪ್ರದೇಶದಲ್ಲಿ ವನ ಮಹೋತ್ಸವಕ್ಕೆ ಸಚಿವ ಜೆಸಿ ಮಾಧುಸ್ವಾಮಿ ಚಾಲನೆ ನೀಡಿದರು. ಇಂದು ಗೋಶಾಲೆಗಳಿಗೆ ಮೇವು ವಿತರಣಾ ಕಾರ್ಯಕ್ರಮವನ್ನು ಕಾನೂನು ಹಾಗೂ ಸಣ್ಣ ನೀರಾವರಿ ಸಚಿವರು ಮತ್ತು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಜೆಸಿ ಮಾಧುಸ್ವಾಮಿ ರವರು ಗುಬ್ಬಿ ತಾಲೂಕಿನ ಬೆಣಚಿಗೆರೆಯಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತಾಲೂಕಿನ ವಿಜಯವಾಣಿ ವರದಿಗಾರ ಗುರು ಚನ್ನಬಸವಯ್ಯನವರು ತಮ್ಮ ಜಮೀನಿನಲ್ಲಿ ಬೆಳೆದ ಜೋಳವನ್ನು ತಾಲೂಕಿನ ಚಿದಂಬರಾಶ್ರಮ ಹಾಗೂ ಮುಂತಾದ ಗೋಶಾಲೆಗಳಿಗೆ ಮೇವನ್ನು ಉಚಿತವಾಗಿ ನೀಡಿದರು. ಇದೇ ಸಂದರ್ಭದಲ್ಲಿ ಗುರು ಚನ್ನಬಸವಯ್ಯನವರ ಕುಟುಂಬದವರು, ಮುಖಂಡರಾದ ಎಸ್ಟಿ ದಿಲೀಪ್ ಕುಮಾರ್, ತಹಶೀಲ್ದಾರ್ ಡಾಕ್ಟರ್ ಪ್ರದೀಪ್, ಶಶಿಭೂಷಣ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.